ನಮಸ್ಕಾರ ಗೆಳೆಯರೇ, ಪಾಂಚಜನ್ಯ ಕರಿಯರ್ ಅಕಾಡೆಮಿಗೆ ಸ್ವಾಗತ. ಜನವರಿ 30, 2018 ರ ಪ್ರಚಲಿತ ಘಟನೆಗಳು. ಈ ನಮ್ಮ ವಿಡಿಯೋಗಳನ್ನ ಪ್ರಮುಖವಾಗಿ ನಾವು ಹಿಂದೂ ನ್ಯೂಸ್ ಪೇಪರ್ ಮತ್ತು ಎಕನಾಮಿಕ್ಸ್ ಟೈಮ್ ಇಂದ ಆರಿಸಿದಂತಹ ಕೆಲವೊಂದು ಆಯ್ದ ಟಾಪಿಕ್ಗಳಾಗಿವೆ ಇವು. ಈ ಪ್ರಸ್ತುತ ಈಗ ನಮ್ಮ KPSC ಅವರು ಈ ಹಿಂದೂ ನ್ಯೂಸ್ ಪೇಪರ್ ಎಕನಾಮಿಕ್ಸ್ ಟೈಮ್ ಅಲ್ಲಿ ಜಾಸ್ತಿ ಕ್ವಶನ್ಸ್ ನ ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಜಾಸ್ತಿ ಈ ಪೇಪರ್ ನ ನಾವು ನೋಡಿನೆ ನಾವು ಮಟೀರಿಯಲ್ ರೆಡಿ ಮಾಡೋದು. ಹಾಗಾಗಿ ಜನವರಿ 30, 2018 RES ರೆಸ್ ಎಕ್ಸ್ಟ್ರಾ ಕಮರ್ಷಿಯಂ ಹೆಚ್ಚುವರಿ ವಾಣಿಜ್ಯ ರೆಸ್ ಎಕ್ಸ್ಟ್ರಾ ಕಮರ್ಷಿಯಂ. ಏನಿದು ರೆಸ್ ಎಕ್ಸ್ಟ್ರಾ ಕಮರ್ಷಿಯಂ? ಇದು ಲ್ಯಾಟಿನ್ ಪದವಾಗಿದೆ, ಇದರ ಅರ್ಥ ಹೊರಗಿನ ವಾಣಿಜ್ಯ ಎಂದು. ರೆಸ್ ಎಕ್ಸ್ಟ್ರಾ ಕಮರ್ಷಿಯಂ ಇದು ಹೊರಗಿನ ವಾಣಿಜ್ಯ ಎಂದು. ಈ ಪ್ರಸ್ತುತವಾಗಿ ಈ ವಿಷಯ ನ್ಯೂಸ್ ಅಲ್ಲಿತ್ತು. $11 ಬಿಲಿಯನ್ ತಂಬಾಕು ಉದ್ಯಮದ ವ್ಯವಹಾರಕ್ಕೆ ಕಾನೂನುಬದ್ಧ ಹಕ್ಕಿನಿಂದ ನಿಗ್ರಹಿಸಲು ಸರ್ಕಾರ ತಂಬಾಕು ಉದ್ಯಮವನ್ನ ಹೊರಗಿನ ವಾಣಿಜ್ಯ ಎಂದು ವರ್ಗೀಕರಿಸಿದೆ. ತಂಬಾಕು ಉದ್ಯಮಕ್ಕೆ ಸಂಬಂಧಿಸಿದಂತೆ ಕಟ್ಟುನಿಟ್ಟಾದ ನಿಯಂತ್ರಣಗಳನ್ನು ಜಾರಿಗೆ ತರುವಂತಹ ಒಂದು ಸರ್ಕಾರದ ಪ್ರಯತ್ನ. ರೆಸ್ ಎಕ್ಸ್ಟ್ರಾ ಕಮರ್ಷಿಯಂ ಯಾವುದಕ್ಕೆ ಸಂಬಂಧಿಸಿದೆ? ತಂಬಾಕು ಉದ್ಯಮ. ಹೆಚ್ಚುವರಿ ವಾಣಿಜ್ಯ ಎಂದರೇನು? ಇದು ರೋಮನ್ ಕಾನೂನಿನಲ್ಲಿ ಹುಟ್ಟಿದಂತಹ ಒಂದು ಸಿದ್ಧಾಂತ. ರೋಮನ್ ಸಾಮ್ರಾಜ್ಯದ ಸಮಯದಲ್ಲಿ ಇದ್ದಂತಹ ಒಂದು ಸಿದ್ಧಾಂತ ಥಿಯರಿ. ಹೆಚ್ಚುವರಿ ವಾಣಿಜ್ಯ ರೆಸ್ ಎಕ್ಸ್ಟ್ರಾ ಕಮರ್ಷಿಯಂ. ಕೆಲವು ಸಂದರ್ಭಗಳಲ್ಲಿ ಇದು ರಾಷ್ಟ್ರೀಯ ಗಡಿಯನ್ನು ಮೀರಿ ಒಂದು ಪ್ರದೇಶಗಳನ್ನು ಉಲ್ಲೇಖಿಸುತ್ತದೆ. ಉದಾಹರಣೆಗೆ ಅಂತರಿಕ್ಷ ಮತ್ತು ಸಾಗರ ಸಮುದ್ರಗಳು. ಒಂದು ರಾಜ್ಯವು ಬಯಸಿದಲ್ಲಿ ತಂಬಾಕು ಮಾರಾಟದ ಸಂಪೂರ್ಣ ನಿಷೇಧಕ್ಕೆ ಸಿದ್ಧಾಂತವು ಅವಕಾಶ ನೀಡುತ್ತದೆ. ಈ ಸಿದ್ಧಾಂತ ತಂಬಾಕು ವ್ಯಾಪಾರವನ್ನು ಸಂಪೂರ್ಣವಾಗಿ ನಿಷೇಧಿಸಲು ರಾಜ್ಯಗಳಿಗೆ ಸ್ವಾಯತ್ತತೆಯನ್ನು ನೀಡುತ್ತದೆ. ರೆಸ್ ಎಕ್ಸ್ಟ್ರಾ ಕಮರ್ಷಿಯಂ ಎಂಬ ಸಿದ್ಧಾಂತ ತಂಬಾಕು ವ್ಯಾಪಾರವನ್ನು ಸಂಪೂರ್ಣವಾಗಿ ನಿಷೇಧಿಸಲು ರಾಜ್ಯ ಸರ್ಕಾರಗಳಿಗೆ ಸ್ವಾಯತ್ತತೆಯನ್ನು ನೀಡುತ್ತದೆ. ಹೆಚ್ಚುವರಿ ವಾಣಿಜ್ಯ ರೆಸ್ ಎಕ್ಸ್ಟ್ರಾ ಕಮರ್ಷಿಯಂ ಎಂದು ವರ್ಗೀಕರಿಸಲು ಕಾರಣರಾದರೂ ಏನು? ಇತ್ತೀಚೆಗೆ ಸಿಗರೆಟ್ ಪ್ಯಾಕ್ ಮೇಲೆ 85% ಆರೋಗ್ಯ ಎಚ್ಚರಿಕೆಯನ್ನು ಅಳವಡಿಸುವ ಭಾರತದ ತಂಬಾಕು ಲೇಬಲ್ ನಿಯಮಗಳು ಮತ್ತು ಸರ್ಕಾರ ಮತ್ತು ತಂಬಾಕು ಉದ್ಯಮದ ನಡುವೆ 2016ರಲ್ಲಿ ಜಾರಿಗೊಳಿಸಿದಾಗಿನಿಂದ ಒಂದು ತೀವ್ರ ತಿಕ್ಕಾಟಕ್ಕೆ ಕಾರಣವಾಗಿತ್ತು. ಅಂದರೆ ಕೇಂದ್ರ ಸರ್ಕಾರ 2016ರಲ್ಲಿ ಸಿಗರೆಟ್ ಪ್ಯಾಕ್ ಮೇಲೆ 85% 85% ಆರೋಗ್ಯ ಎಚ್ಚರಿಕೆ ಇರಬೇಕೆನ್ನುವ ಕಾನೂನು ಮಾಡಿತ್ತು. ಇದರಿಂದ ಅಸಮಾಧಾನಗೊಂಡಂತಹ ತಂಬಾಕು ಉದ್ಯಮಗಳು ಮತ್ತು ತಂಬಾಕು ಬೆಳೆಗಾರರು ಒಂದು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಆ ಅರ್ಜಿ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ವರ್ಗಾವಣೆಯಾಗಿತ್ತು. ಈ 85% ಆರೋಗ್ಯ ಎಚ್ಚರಿಕೆಯ ನಿಯಮವನ್ನು ಕರ್ನಾಟಕ ಹೈಕೋರ್ಟ್ ಕರ್ನಾಟಕ ಉಚ್ಚ ನ್ಯಾಯಾಲಯ ಅಸಿಂಧುಗೊಳಿಸಿ ಆದೇಶ ಹೊರಡಿಸಿತ್ತು. ಆದರೆ ಇದೇ ಕಾನ್ಸೆಪ್ಟ್ನ ಇಲ್ಲಿ ವಿವರವಾಗಿ ಈಗ ನೋಡೋಣ. ಈ ಕ್ರಮವನ್ನು ಅಸಮಂಜಸ, ಇದು ವ್ಯಾಪಾರದ ಹಕ್ಕನ್ನು ಉಲ್ಲಂಘಿಸಿದೆ ಎಂದು ಕರ್ನಾಟಕ ಹೈಕೋರ್ಟ್ ತೀರ್ಪು ನೀಡಿತ್ತು. ಆದರೆ ಕೇಂದ್ರ ಸರ್ಕಾರ ಸಾರ್ವಜನಿಕ ಆರೋಗ್ಯವನ್ನು ಕಾಪಾಡುವ ಸಲುವಾಗಿ ಈ ಕಾನೂನು ಇರಲೇಬೇಕು ಎಂದು ವಾದ ಮಂಡಿಸಿತು. ನಿರ್ಬಂಧಗಳನ್ನು ವಿಧಿಸಲು ಅಧಿಕಾರಿಗಳಿಗೆ ಇನ್ನಷ್ಟು ಸ್ವಾತಂತ್ರ್ಯವನ್ನು ಈ ಸಿದ್ಧಾಂತ ನೀಡುತ್ತದೆ. ರೆಸ್ ಎಕ್ಸ್ಟ್ರಾ ಕಮರ್ಷಿಯಂ ತಂಬಾಕಿನ ಬಳಕೆಯನ್ನು ನಿಗ್ರಹಿಸಲು ಮಾಡಿದಂತಹ ಸರ್ಕಾರದ ಪ್ರಯತ್ನಗಳು. ತಂಬಾಕು ಬಳಕೆಯಿಂದ ಪ್ರತಿ ವರ್ಷ ಸುಮಾರು 9 ಲಕ್ಷ ಜನರು ಸಾವನ್ನಪ್ಪುತ್ತಿದ್ದಾರೆ. ಆದ್ದರಿಂದ ಸರ್ಕಾರವು ಹಲವು ವರ್ಷಗಳಿಂದ ಸುಧಾರಣೆಗಳನ್ನು ಆರಂಭಿಸಿದೆ. ಅವು ಏನು ಸುಧಾರಣೆಗಳು? ತೆರಿಗೆಗಳನ್ನು ಹೆಚ್ಚಿಸುವುದು, ಜಾಹೀರಾತುಗಳ ಮೂಲಕ ಆರೋಗ್ಯದ ಮೇಲೆ ಸಂಭವಿಸುವಂತಹ ಪರಿಣಾಮಗಳ ಕುರಿತು ಪ್ರಚಾರವನ್ನು ಮಾಡುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ನೋ ಸ್ಮೋಕಿಂಗ್ ಸಿಗರೆಟ್ ಸೇದುವ ಹಾಗಿಲ್ಲ ಎನ್ನುವ ಬೋರ್ಡ್ಗಳನ್ನು ಹಾಕುವುದು, ಆಮ್ಲ ದಾಳಿಗೆ ಒಳಗಾದವರಿಗೆ ಮತ್ತು ವಿಕಲಚೇತನರಿಗೆ ಸರ್ಕಾರಿ ಕೆಲಸದಲ್ಲಿ ಮೀಸಲಾತಿ,
ಕುರುಡುತನ ಮತ್ತು ಕಡಿಮೆ ದೃಷ್ಟಿ ಹೊಂದಿರುವ ಜನರಿಗೆ ಕಿವುಡುತನ, ಸೆರೆಬ್ರಲ್ ಪಾಲ್ಸಿ, ಕುಷ್ಠರೋಗಿಗಳಿಗೆ ಕುಬ್ಜತೆ ಹೊಂದಿರುವವರು ಮತ್ತು ಲೋಕೋಮೋಟಾರ್ ಅಂಗವೈಕಲ್ಯ ಹೊಂದಿರುವಂತಹ ಜನರಿಗೆ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಕೇಂದ್ರ ಸರ್ಕಾರದ ಎಲ್ಲಾ ಇಲಾಖೆಗಳಿಗೆ 1% ಸರ್ಕಾರಿ ಕೆಲಸದಲ್ಲಿ ಮೀಸಲಾತಿ ನೀಡಲು ಪತ್ರ ಬರೆದಿದೆ. 2005 ಕಾನೂನಿನ ಪ್ರಕಾರ ಒಟ್ಟು ಪೋಸ್ಟ್ನಲ್ಲಿ 3% 2005 ಕಾನೂನಿನ ಪ್ರಕಾರ ಟೋಟಲ್ ಪೋಸ್ಟ್ನಲ್ಲಿ 3% ಅಂಗವೈಕಲ್ಯರಿಗೆ ಮೀಸಲಿತ್ತು, ಅಂದರೆ ಪರ್ಸನ್ ವಿತ್ ಡಿಸೇಬಿಲಿಟಿಗೆ 3% ರಿಸರ್ವೇಷನ್ ಇತ್ತು. ಈಗ 1%ರಷ್ಟು ಈ ಆಮ್ಲದಾಳಿ ಒಳಗಾದವರಿಗೆ ಮತ್ತು ಕಿವುಡುತನ ಕೂಡುತನ ಇದ್ದವರಿಗೆ ನೀಡಬೇಕೆನ್ನುವ ಒಂದು ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಪತ್ರ ಬರೆದಿದೆ. ವಿನ್ಬಾಕ್ಸ್ ಏನಿದು? ವಿನ್ಬಾಕ್ಸ್ ಇದು ಭಾರತ ಮತ್ತು ವಿಯೆಟ್ನಾಂ ನಡುವಿನ ಮಿಲಿಟರಿ ಅಭ್ಯಾಸ. ವಿನ್ಬಾಕ್ಸ್ ಭಾರತ ಮತ್ತು ವಿಯೆಟ್ನಾಂ ನಡುವಿನ ಒಂದು ಮಿಲಿಟರಿ ಅಭ್ಯಾಸ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ಆದೇಶದಡಿಯಲ್ಲಿ ತರಬೇತಿ ನೀಡಲು ವಿನ್ಬಾಕ್ಸ್ 2018 ಆಯೋಜಿಸಲಾಗಿತ್ತು. ಇದು ಎರಡು ದೇಶಗಳ ನಡುವಿನ ಮೊದಲ ಮಿಲಿಟರಿ ಅಭ್ಯಾಸವಾಗಿದೆ. ವಿನ್ಬಾಕ್ಸ್ ಯಾವ ಎರಡು ದೇಶಗಳ ನಡುವಿನ ಮಿಲಿಟರಿ ಅಭ್ಯಾಸವಾಗಿದೆ? ಭಾರತ ಮತ್ತು ವಿಯೆಟ್ನಾಂ. ಭಾರತ ಮತ್ತು ವಿಯೆಟ್ನಾಂಗಳ ನಡುವಿನ ಮೊದಲ ಮಿಲಿಟರಿ ಅಭ್ಯಾಸ ಯಾವುದು? ವಿನ್ಬಾಕ್ಸ್. ಮಧ್ಯಪ್ರದೇಶದ ಜಬ್ಬಲ್ಪುರ್ನಲ್ಲಿ ಈ ವಿನ್ಬಾಕ್ಸ್ ಅಭ್ಯಾಸ ನಡೆಯಿತು. ಭಾರತ ಮತ್ತು ವಿಯೆಟ್ನಾಂ 1994 ರಕ್ಷಣಾ ಸಹಕಾರಕ್ಕಾಗಿ ಸಹಿ ಹಾಕಿದ್ದವು. ಭಾರತ 2009 ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ಹೆಚ್ಚಿಸಲು ಒಪ್ಪಂದ ಮಾಡಿಕೊಂಡಿತ್ತು. ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಏನಿದು? ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಮೇಲೆ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಲು ಚೀನಾವು ಭಾರತದೊಂದಿಗೆ ಮಾತುಕತೆಗಳನ್ನು ನಡೆಸಲು ಆಹ್ವಾನ ನೀಡಿದೆ. ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಕುರಿತು ಇದು ಒಂದು ಶತಕೋಟಿ ಡಾಲರ್ ಯೋಜನೆಯಾಗಿದೆ. ಈ ಎಕನಾಮಿಕ್ ಕಾರಿಡಾರ್ನ ಉದ್ದೇಶ ಆದರೂ ಏನು? ಪಾಕಿಸ್ತಾನದ ಮೂಲಭೂತ ಸೌಕರ್ಯವನ್ನು ತ್ವರಿತವಾಗಿ ಹೆಚ್ಚಿಸುವುದು ಮತ್ತು ನವೀಕರಿಸುವುದು, ಚೀನಾ ಮತ್ತು ಪಾಕಿಸ್ತಾನ ನಡುವಿನ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವುದು, ಕಟ್ಟಡಗಳ ನಿರ್ಮಾಣ, ತೈಲ ಮತ್ತು ಅನಿಲ ಸಾಗಿಸಲು ರೈಲ್ವೆ ಮಾರ್ಗಗಳು, ಪೈಪ್ಲೈನ್ಗಳ ನಿರ್ಮಾಣ ಒಳಗೊಂಡಿದೆ. ಇದು ಪಾಕಿಸ್ತಾನದ ನೈಋತ್ಯ ಪ್ರದೇಶದ ಗ್ವದಾರ್ ನಗರವನ್ನು, ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಯಾವ ಯಾವ ಪ್ರದೇಶಗಳನ್ನು ಜೋಡಿಸುತ್ತದೆ? ಪಾಕಿಸ್ತಾನದ ನೈಋತ್ಯ ಪ್ರದೇಶದ ಗ್ವದಾರ್ ನಗರವನ್ನು ಚೀನಾದ ಈಶಾನ್ಯ ಭಾಗದಲ್ಲಿರುವಂತಹ ಕ್ಸಿನ್ಜಿಯಾಂಗ್ನೊಂದಿಗೆ ಹೆದ್ದಾರಿಗಳು ಮತ್ತು ರೈಲು ಮಾರ್ಗಗಳ ವಿಶಾಲ ಜಾಲಗಳ ಮೂಲಕ ಸಂಪರ್ಕ ಕಲ್ಪಿಸುವಂತಹ ಒಂದು ಗುರಿಯನ್ನು ಹೊಂದಿದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಮೂಲಕ ಹಾದು ಹೋಗುವ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ಗೆ ಭಾರತ ತನ್ನ ಸಾರ್ವಭೌಮತ್ವವನ್ನು ಉಲ್ಲಂಘಿಸಿದೆ ಎಂದು ಆಕ್ಷೇಪಿಸಿದೆ ಮತ್ತು ವಿರೋಧಿಸಿದೆ. ಚೀನೀ ರಾಜಕೀಯ ವಿಸ್ತರಣೆ ಮತ್ತು ಆರ್ಥಿಕ ಮಹತ್ವಾಕಾಂಕ್ಷೆಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ನೈಸರ್ಗಿಕ ಕೃಷಿ ಯೋಜನೆ. ಹಿಮಾಚಲ ಪ್ರದೇಶವು ಸಾವಯವ ಕೃಷಿಯನ್ನು ಉತ್ತೇಜಿಸಲು ಶೂನ್ಯ ಬಜೆಟ್ ನೈಸರ್ಗಿಕ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿ ಹೆಸರೇ ಹೇಳುವಂತೆ ಬೆಳೆಯುವ ವೆಚ್ಚ, ಕೊಯ್ಲು ವೆಚ್ಚ ಶೂನ್ಯವಾಗಿರುತ್ತದೆ. ಇದು ಮೂಲಭೂತವಾಗಿ ನೈಸರ್ಗಿಕ ವಿಧಾನವಾಗಿದ್ದು ರಾಸಾಯನಿಕ ಆಧಾರಿತ ಗೊಬ್ಬರಗಳ ಬದಲಿಗೆ ಜೈವಿಕ ಕ್ರಿಮಿನಾಶಕಗಳನ್ನು ಬಳಸಲಾಗುತ್ತದೆ. ಅಂದರೆ ಎರೆಹುಳುಗಳು, ಸಗಣಿ ಮತ್ತು ಸಾವಯವ ಗೊಬ್ಬರ ಇತ್ಯಾದಿಗಳನ್ನು ಬಳಸಿ ನೈಸರ್ಗಿಕ ಕೃಷಿಯನ್ನು ಮಾಡಲಾಗುತ್ತದೆ. ಇದು ರೈತರ ಖರ್ಚನ್ನು ಕಡಿಮೆ ಮಾಡುತ್ತದೆ ಮತ್ತು ಮಣ್ಣಿನ ಶಕ್ತಿಯನ್ನು ರಕ್ಷಿಸುತ್ತದೆ. ಸೈಬರ್ ಕ್ರೈಂ ಸಮನ್ವಯ ಕೇಂದ್ರ ದೆಹಲಿಯಲ್ಲಿ ಭಾರತೀಯ ಸೈಬರ್ ಕ್ರೈಂ ಸಮನ್ವಯ ಕೇಂದ್ರವನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ.
ಪ್ರತಿಯೊಂದು ಜಿಲ್ಲೆಯಲ್ಲೂ ಇದೇ ರೀತಿಯ ವ್ಯವಸ್ಥೆಯನ್ನು ಸ್ಥಾಪಿಸಲು ರಾಜ್ಯಗಳಿಗೆ ಕೇಂದ್ರವು ಸೂಚಿಸಿದೆ. ಪ್ರತಿ ರಾಜ್ಯದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಸೈಬರ್ ಫೋರೆನ್ಸಿಕ್ ತರಬೇತಿ ಪ್ರಯೋಗಾಲಯ ತರಬೇತಿ ಕೇಂದ್ರವನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಹಾಗಾದರೆ ಈ ಸೈಬರ್ ಸಮನ್ವಯ ಕೇಂದ್ರದ ಕುರಿತು, ಆರ್ಥಿಕ ಅಪರಾಧಗಳು, ಸಮುದಾಯಿಕ ವಿಷಯಗಳ ಮತ್ತು ಅಶ್ಲೀಲ ವಿಷಯಗಳ ಪರಿಚರಣೆ ಮುಂತಾದ ಸೈಬರ್ ಅಪರಾಧಗಳನ್ನು ಎದುರಿಸಲು ಇದು ಸಹಾಯಕವಾಗಲಿದೆ. ಸೈಬರ್ ಮತ್ತು ಮಾಹಿತಿ ಭದ್ರತೆ ಎಂಬ ವಿಭಾಗವನ್ನು ಗೃಹ ಸಚಿವಾಲಯದ ಅಡಿಯಲ್ಲಿ ರಚಿಸಲಾಗುತ್ತದೆ. ಸೈಬರ್ ಕ್ರೈಂ ಸಮನ್ವಯ ಕೇಂದ್ರವು ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಂಘಟಿತವಾಗಿರುತ್ತದೆ. ಮಕ್ಕಳ ಅಶ್ಲೀಲ ಚಿತ್ರಗಳನ್ನ, ವಿಡಿಯೋಗಳನ್ನು ಹೊಂದಿರುವಂತಹ ಮತ್ತು ಜನಾಂಗೀಯ ನಿಂದನೆ ಮಾಡುವುದು, ಭಾರತದ ಕಾನೂನುಗಳನ್ನು ಬಹಿಷ್ಕರಿಸುವಂತಹ ಕೋಮುವಾದವನ್ನು ಪ್ರಸಾರ ಮಾಡುವ ಜಾಲತಾಣಗಳನ್ನು ತಡೆಹಿಡಿಯಲಾಗುತ್ತದೆ ಮತ್ತು ಅಥವಾ ನಿರ್ಬಂಧಿಸಲಾಗುತ್ತದೆ. 2013-2015 ಅವಧಿಯಲ್ಲಿ 11,592 ಸೈಬರ್ ಅಪರಾಧ ಪ್ರಕರಣಗಳು ಪತ್ತೆಯಾಗಿವೆ ಎಂದು ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ಹೇಳಿದೆ. ಎರಡ್ ಸಾವಿರದ ಹದಿಮೂರರಿಂದ ಹದಿನಾಲ್ಕರವರೆಗೆ ಸುಮಾರು 69% ಹೆಚ್ಚಳ, 2014-15 20%ರಷ್ಟು ಅಪರಾಧ ಪ್ರಕರಣಗಳು ಹೆಚ್ಚಾಗಿವೆ.